ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯಲ್ಲಿ ಸಿಕ್ಕಿಬಿದ್ದ ಕಾಂಗ್ರೆಸ್ ಮುಖಂಡ ವೀರಣ್ಣ ಮತ್ತಿಕಟ್ಟಿ ಅಳಿಯ ಮತ್ತು ತಂಡದ ಡೀಲ್ನ ಕರಾಳ ಸತ್ಯ ಬಯಲಾಗಿದೆ. ಬಂಧಿಸಿ ಬೆಂಡೆತ್ತಿರೋ ಸಿಸಿಬಿ ಪೊಲೀಸರು ಕಪ್ಪು ಕುಳಗಳ ಕೋಟಿ ಕೋಟಿ ವ್ಯವಹಾರದ ಜಾಡನ್ನ ಭೇದಿಸಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟ ಎಕ್ಸ್ಕ್ಲೂಸಿವ್ ಮಾಹಿತಿಗೆ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ. ಕಾಂಗ್ರೆಸ್ ಮುಖಂಡ ವೀರಣ್ಣ ಮತ್ತಿಕಟ್ಟಿ ಅಳಿಯ ಪ್ರವೀಣ್ ಕುಮಾರ್ ಹಾಗೂ 13 ಮಂದಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಕಪ್ಪು ದಂಧೆಯ ಮೂಲವನ್ನ ಸಿಸಿಬಿ ಭೇದಿಸಿದೆ. 10 ಕೋಟಿ ಕ್ಯಾಶ್ ಸಮೇತ ಸಿಕ್ಕಿಬಿದ್ದ ಖದೀಮರು ಬಿಚ್ಚಿಟ್ಟ ಮಾಹಿತಿ ಪೊಲೀಸರನ್ನೇ ಬೆಚ್ಚಿಬೀಳಿಸಿದೆ. ರಿಯಲ್ ರಹಸ್ಯ ಬಯಲು, ಅತಿ ಆಸೆಗೆ ಬಿದ್ದು ಜೈಲು ಸೇರಿದ ರಿಯಲ್ ಕುಳಗಳು. ತಡರಾತ್ರಿ ಕೈಕೊಟ್ಟ ಎನ್ಆರ್ಐ, ಎಂಟ್ರಿ ಕೊಟ್ಟ ಸಿಸಿಬಿ. ಎಸ್, ಈ ರಿಯಲ್ ಎಸ್ಟೇಟ್ ಕುಳಗಳು ಡಿಮಾನಿಟೈಸೇಷನ್ ಬಳಿಕ ಹಲವು ಬ್ಲ್ಯಾಕ್ ಅಂಡ್ ವೈಟ್ ಡೀಲ್ ಮಾಡಿ ಅದರಲ್ಲಿ ಸಕ್ಸಸ್ ಕಂಡಿದ್ರು. ಅಲ್ಲದೆ ದಿನಗಳೆದಂತೆ ಕೇಂದ್ರ ಸರ್ಕಾರ ಕಮಿಷನ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಅಂತ ಕಾದಿದ್ದ ಖದೀಮರು ಎನ್ಆರ್ಐ ಮೂಲಕ ಡೀಲ್ಗೆ ಮುಂದಾಗಿದ್ರು. ಖದೀಮರ ಜಾಡು ಭೇದಿಸಿದ ಸಿಸಿಬಿ 14 ಆರೋಪಿಗಳ ಕೈಗೆ ಕೋಳ ಹಾಕಿದೆ. ಮತ್ತಿಕಟ್ಟಿ ಅಳಿಯ ಪ್ರವೀಣ್ ಖದೀಮರ ಲೀಡರ್. ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟಿ ಅವರ ಅಳಿಯ ಪ್ರವೀಣ್ ಕುಮಾರ್ ಈ ಟೀಮ್ ಲೀಡರ್. ರಿಯಲ್ ಎಸ್ಟೇಟ್ ಕುಳಗಳ ಕಪ್ಪು ಹಣವನ್ನ ಕಲೆಕ್ಟ್ ಮಾಡಿ ಕಮಿಷನ್ ಆಸೆಗಾಗಿ ಡೀಲ್ಗೆ ಮುಂದಾಗಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಆ ಎನ್ಆರ್ಐ ವ್ಯಕ್ತಿ ಪರಾರಿಯಾಗಿದ್ದಾನೆ. ಈಗ ಸೀಸ್ ಆಗಿರೋ ಹಣ 9 ಕೋಟಿ ಹಣ ವೀರಣ್ಣ ಮತ್ತಿಕಟ್ಟಿ ಅವರಿಗೆ ಸೇರಿದ್ದು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸದ್ಯ ಬಂಧಿತರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿದ್ದು ವಿಚಾರಣೆ ಮುಂದುವರೆದಿದೆ. ತನಿಖೆ ಪೂರ್ಣಗೊಳ್ಳುವ ವೇಳೆಗೆ ಇನ್ನೊಂದಿಷ್ಟು ಮಂದಿ ಬಣ್ಣ ಬಯಲಾದರೂ ಅಚ್ಚರಿಯಿಲ್ಲ. ಬೆಂಗಳೂರಿನಿಂದ ರಮೇಶ್ ಕೆಎಚ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್.